ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಆರ್ ಎಸ್ ಆರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಗೆ ತೋರಿಸ್ತಿರೋದು ತುಂಬ ಉಪಯುಕ್ತವಾಗಿದೆ, ಯಾರು ಸ್ಕಿಪ್ ಮಾಡ್ದೇ ತುಂಬ ಅನುಕೂಲವಾಗಿದೆ, ಬಳಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನಾವು ದಿನನಿತ್ಯ ಬಳಸುವಂಥ ವಸ್ತುಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಲ ಈ ನೋಡಿರುವಂಥ ವಸ್ತುಗಳನ್ನ ಬಳಸಿ ಮತ್ತು ಎಲ್ಲಿ ತಗೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬಂದಿರೋದು ಎಲ್ಲಿ ಅಂತಂದರೆ, ಲೊಕೇಶನ್ ಬಂದು ಗೋಣಿಕೊಪ್ಪ. ಗೋಣಿಕೊಪ್ಪದಲ್ಲಿರುವಂಥ ಶಕ್ತಿ ಎಲೆಕ್ಟ್ರಾನಿಕ್ಸ್ ಒಂದು ಶಾಪಲ್ಲಿ ಸಿಗತ್ತೆ. ನೋಡಿ, ನಿಮಗೆ ಏನೇನು ಬೇಕು, ದಿನನಿತ್ಯ ಬಳಸುವಂಥ ವಸ್ತುಗಳು ನಿಮಗೆ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿರ್ತವೆ ಅಂಥ ವಸ್ತುಗಳು ಸುದಾ ನಿಮಗೆ ಸಿಗತ್ತೆ. ಪ್ರತಿ ಒಂದು ನಿಮಗೆ ಇಂಥದ್ದು ಬೇಡ ಇಂಥದ್ದು ಬೇಕು ಅನ್ನಂಗಿಲ್ಲ, ಎಂಥ ವಸ್ತುಗಳೆಲ್ಲ ಸಿಗತ್ತೆ ನೋಡಿ. ಇವರು ಗೈಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಬೇಕು ಏನೇನು ಇದೆಯಾ ಅನ್ನೋದೆಲ್ಲನೂ ಗೈಡ್ ಮಾಡ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿಕೊಡ್ತಾರೆ, ನಿಮ್ಗೆ ಹೋದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಮಾಲಲ್ಲಿ ಎಲ್ಲ ಕಡೆ ಹೋಗಿ ನೋಡ್ಬೋದು, ನಿಮ್ಗೆ ಬೇಕಾದಂಥ ವಸ್ತುಗಳನ್ನ ನೀವು ಮುಟ್ಟಿ ಮತ್ತು ಅದನ್ನ ಯಾವ ಥರ ಯೂಸ್ ಮಾಡೋದಂಥದ್ದು ಸ್ವಲ್ಪ ಕೇಳಿ ಪಡ್ಕೊಂಡು ಇವನ್ನು ಮತ್ತೆ ಖರೀದಿ ಮಾಡ್ಬೋದು. ನೀವು ಅನುಕೂಲವಾದ ರೀತಿ ಅನುಕೂಲವಾದಂಥ ಪ್ರೈಸ್ಗೆ ನೀವು ಅದನ್ನ ಕೊಂಡ್ಕೋಬಹುದು. ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದ್ಸಲ ನಿಮ್ಗೆ ಒಂದು ಈ ಮಾಲ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾಯಿದ್ದೀನಿ. ವಿಡಿಯೋ ನೋಡೋದಕ್ಕೆ ಎಲ್ಲರೂ ವಿಸಿಟ್ ಕೊಡೋದಿಲ್ಲ ಅಂತಲೂ ಗೊತ್ತು, ಆದರೆ ಒಂದು ವಿಷಯ ಹೇಳ್ತೀನಿ, ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗತ್ತೆ ಅದರ ಕ್ವಾಂಟಿಟಿ ಏನು, ಕ್ವಾಲಿಟಿ ಏನು, ಮತ್ತು ನಿಮ್ಗೆ ಅನುಕೂಲ ಆದಂಥ ಉತ್ತಮವಾದ ಬೆಲೆಯಲ್ಲಿ ಸಿಗತ್ತೆ. ಅದು ಬೇಡ ಅಂತಂದರೆ ನನಗೆ ದುಡ್ಡಿದೆ ಜಾಸ್ತಿ ಅಂದರೆ ಇನ್ನೂ ದೊಡ್ಡದಾಗಿ ಸಿಗತ್ತೆ, ಹೈ ಪ್ರೈಸಿಂದ ಲೋ ಪ್ರೈಸ್ವರೆಗೂ ಸಿಗತ್ತೆ. ಪ್ರತಿಯೊಂದು ವಸ್ತುನು ನೀವು ಚೆನ್ನಾಗಿ ಗ್ಯಾರಂಟಿ ವ್ಯಾರಂಟಿ ತಗೊಂಡೇ ನೀವು ಇಲ್ಲಿ ಕೊಂಡ್ಕೋಬೋದು. ನೋಡಿ ಯಾವ ಥರ ಏನೇನಿದೆ, ಯಾವ ವಸ್ತುಗಳಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಬನ್ನಿ. ನಾವು ವಿಡಿಯೋ ಮಾಡೋಕ್ಕೆ ಮುಂಚೆ ನಾವೇನು ಅಲ್ಲಿ ಒಂದು ವಿಡಿಯೋ ಮಾಡೋಕ್ಕೆ ಮಾತ್ರ ಹೋಗಿಲ್ಲ, ಅಲ್ಲಿ ನಾವೊಂದು ಎಲ್ ಇ ಡಿ ಟಿವಿಯನ್ನು ತಗೋಬೇಕಾಗಿತ್ತು. ಹಾಗಾಗಿ ಹೋಗಿದ್ದ ಸ್ಯಾಮ್ಸಂಗ್ ಎಲ್ ಇ ಡಿ ಟಿವಿ 14,800 ರೂಪಾಯಿಗೆ ಬಿಲ್ ಮಾಡಿದ್ರು, ಜೊತೆಗೆ ನಮಗೆ ಸ್ಟೆಬ್ಲೈಸರ್ ಒಂದು ಕೊಟ್ಟರು 2,000 ರೂಪಾಯಿಗೆ, ಎರಡು ಸೇರಿಸಿ 16,200 ರೂಪಾಯಿಗೆ ನಮಗೆ ಬಿಲ್ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನ ಒಂದು EMI ಪರ್ಚೇಸ್ ಮಾಡಿದ್ದೀವಿ, ಅದರ ಬಿಲ್ಲು ಸುದಾ ಮಾಡ್ತಾಯಿದ್ದಾರೆ. ಒಂದ್ಸಲ ಬಿಲ್ನ ನೋಡಿ, ನೋಡಿ ಒಂದ್ಸಲ ಬಿಲ್ನ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ.